ಹೆಲೋ ಕಿಲಾಡೀಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಶಾಲಿನಿ. ಎಸ್, ಇವತ್ತಿನ ವಿಡಿಯೋ ಬಂದು ಹೌ ಟು ಇನ್ಕ್ರೀಸ್ ಬ್ರೆಸ್ಟ್ ಮಿಲ್ಕ್ ಅನ್ನೋ ವಿಡಿಯೋ ಮಾಡ್ತಾ ಇದ್ದೀನಿ. ಇದು ಏನಪ್ಪ ಅಂತಂದ್ರೆ, ನಾನು ಬೇರೆಯವ್ರದ್ದಾಗ್ಲಿ ಅಥವಾ ನಾನು ಎಲ್ಲೋ ಓದಿರೋದಾಗ್ಲಿ ಅಥವಾ ಎಲ್ಲೋ ನೋಡಿರೋದಾಗ್ಲಿ ನಾನು ಇದ್ಯಾವುದು ನಾನು ಹೇಳಲ್ಲ. ಫುಲ್ ಕಂಪ್ಲೀಟ್ ಆಗಿ ನನ್ನ ಲೈಫಲ್ಲಿ ಏನ್ ನಡೀತು ಅಂದ್ರೆ, ನನ್ನ ಏನು ಅದು ಪೀರಿಯಡ್ ಏನಿತ್ತು ಅಂದ್ರೆ, ಬ್ರೆಸ್ಟ್ ಮಿಲ್ಕ್ ಕೊಡೋ ಅಂತ ಪೀರಿಯಡ್ ಏನಿತ್ತು ಅಥವಾ ಸ್ಟಾರ್ಟಿಂಗ್ ಅಲ್ಲಿ, ಅದೆಲ್ಲ ನಾನು ಕಂಪ್ಲೀಟ್ ಆಗಿ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ನನಗೆ ಝೀರೋ ಝೀರೋ ಅಂದ್ರೆ ಝೀರೋ ಅಪ್ ಟು ನನಗೆ 12 to 15 days ನನಗೆ ಬ್ರೆಸ್ಟ್ ಮಿಲ್ಕ್ ಅನ್ನೋದೇ ನನಗೆ ಇರಲಿಲ್ಲ. ಓಕೆ, ನಾನು ನಂಗೆ ಒಂಚೂರು ಒನ್ ಡ್ರಾಪ್ ಸಹ ನನಗೆ ಬರಲಿಲ್ಲ. ಸೊ ಹಾಲು ಬರೋದಕ್ಕೆ ನಾನು ಏನೇನು ಮಾಡಿದೆ, ನಾನು ಯಾವ ಥರ ಮೆಥಡ್ನ ನಾನು ಯೂಸ್ ಮಾಡಿದೆ, ಮತ್ತೆ ನಾನು ಏನೇನು ಟ್ರೈ ಮಾಡಿದೆ ಅನ್ನೋದೆಲ್ಲ ನಾನು ನಿಮಗೆ ಪ್ರತಿಯೊಂದು ಹೇಳ್ತೀನಿ. ಮತ್ತೆ ಈ ವಿಡಿಯೋ ಬಂದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಎಲ್ಲೂ ಸ್ಕಿಪ್ ಮಾಡ್ದೇನೆ ಫುಲ್ ವಿಡಿಯೋ ಫುಲ್ ನೋಡಿ, ಒಂದೊಂದು ಟಿಪ್ಸ್ನು ನಿಮಗೆ ಸಖತ್ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಎಲ್ಲೂ ಸ್ಕಿಪ್ ಮಾಡ್ದೇನೆ, ವಿಡಿಯೋ ಫುಲ್ ನೋಡಿ. ಓಕೆನಾ? ಓಕೆ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೇ ಬೆಲ್ ಬಟನ್ ಕ್ಲಿಕ್ ಮಾಡಿ. ಓಕೆ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಎಸ್, ನಾನು ನಿಮ್ಗೆ ಫಸ್ಟೇ ಹೇಳ್ದಂಗೆನೆ, ಇದು ನಾನು ಹೇಳ್ತಾ ಇರೋದು ಬಂದು ಫುಲ್ ಕಂಪ್ಲೀಟ್ ಆಗಿ ನನ್ನ ಸ್ಟೋರಿಯಲ್ಲಿ ಮಾತ್ರ ನಾನು ಹೇಳ್ತಾ ಇರೋದು, ನಾನು ಬೇರೆ ಯಾವುದೇ ಸ್ಟೋರಿ ನಾನು ಹೇಳ್ತಾ ಇಲ್ಲ. ಸೊ ನನಗೆ ಯಾವ ಥರ ನಾನು ಯಾವ ಥರ ಏನ್ ಮಾಡಿದೆ ಅನ್ನೋದನ್ನ ನನಗೆ ತೋರಿಸ್ತೀನಿ. ಯಾಕೆ ಈ ಟಾಪಿಕ್ ತಗೊಂಡಿದ್ದೀನಿ ಅಂದ್ರೆ, ಇವತ್ತು ನನ್ನ ಫ್ರೆಂಡ್ ಅವ್ರ ಪಾಪುಗೆ 3 months ಆಗಿದೆ. 3 months ಅಂದ್ರೆ ಇನ್ನೊಂದು 5 days ಗೆ 3 months ಕಂಪ್ಲೀಟ್ ಆಗುತ್ತೆ. ಓಕೆನಾ? ಸೊ ಅವಳಿಗೂ ಅಷ್ಟೇ, ಸೇಮ್ ನನ್ನ ಕೇಸೆ, 15 days ಆದ್ರೂ ಅವಳಿಗೂ ಹಾಲು ಬರಲಿಲ್ಲ. ಸೊ ಅವಳು ನನಗೆ ಕಾಲ್ ಮಾಡಿ ಕೇಳ್ತಾ ಇದ್ಲು ಏನೇನ್ ಮಾಡಿದೆ ಅಂತೇಳಿ. ನಾನು ಏನೇನ್ ಮಾಡಿದೆ ಪ್ರತಿಯೊಂದನ್ನು ನಾನು ಅವಳಿಗೆ ಹಂಗೇನೆ ಹೇಳ್ತಾ ಬಂದೆ, ಟಿಪ್ಸ್ ಕೊಡ್ತಾ ಇದೆ. ಸೊ ಅವಳು ಟ್ರೈ ಮಾಡಿದ್ಲು, ಅವಳಿಗೂ ಸಕ್ಸಸ್ ಆಯ್ತು. ಸೊ ಅದಕ್ಕೋಸ್ಕರ ಸಕ್ಸಸ್ ಆಗ್ತಿದೆಯಲ್ಲ, ಯಾಕೆ ನಾನು ಇದೇ ತರನೇ ಸುಮ್ಮನೆ ಬಿಡಬೇಕು? ನನ್ನಿಂದ ಯಾರಿಗಾದ್ರೂ ಅಟ್ಲೀಸ್ಟ್ ಒಬ್ರಿಗಾದ್ರೂ ಹೆಲ್ಪ್ಫುಲ್ ಆಗ್ಲಿ ಅಂತೇಳಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ನನ್ಗೆ ಹೆಂಗಿತ್ತು ಅಂತಂದ್ರೆ, ಪಾಪು ಹುಟ್ಟಿದ್ದು ನೈಟ್ ಹುಟ್ಟಿದ್ದು. ನೈಟ್ ಹುಟ್ಟಿದಾಗ ಏನಾಯ್ತು ಅಂತಂದ್ರೆ, ಅವ್ರು ಏನು ನನಗೆ ಹಾಲು ಕುಡಿಸು ಅಥವಾ ತಗೊಂಬಂದು ಪಾಪುನ ತಗೊಂಬಂದು ನನಗೆ ಹಾಲು ಕುಡಿಸು ಹಾಲು ಕುಡ್ಸಕ್ಕೆ ಟ್ರೈ ಮಾಡಿಸೋದು ಇವೆಲ್ಲ ನನಗೆ ಯಾವುದೂ ನಂಗೆ ಮಾಡಿಲ್ಲ. ಪಾಪು ಆಯ್ತು, ಅವರೇ ಪೌಡರ್ ಹಾಲು ನಾನು ಮಿಕ್ಸ್ ಮಾಡಿ ನರ್ಸ್ಗಳೇ ಕುಡಿಸ್ತಾ ಇದ್ರು. ಒನ್ ಡೇ ಆಯ್ತು, ಮತ್ತೆ ಮಾರನೇ ದಿವಸ ಅವಾಗ ಡಾಕ್ಟರ್ ಬಂದು ಪಾಪುಗೆ ಹಾಲು ಕುಡ್ಸಕ್ ಟ್ರೈ ಮಾಡಿ ಅಂತಂದ್ರು. ನಾನು ಸರಿ ಅಂತೇಳಿ ನಾನು ಟ್ರೈ ಮಾಡಿದೆ. ನನ್ಗೆ ಅಲ್ಲಿವರೆಗೂ ನನ್ಗೆ ಗೊತ್ತಿಲ್ಲ, ನನ್ಗೆ ಹಾಲು ಬರ್ತಿಲ್ಲ ಅನ್ನೋ ಮ್ಯಾಟ್ರೆ ನನಗೆ ಗೊತ್ತಿಲ್ಲ. ಕಂಪ್ಲೀಟ್ ಆಗಿ ನನ್ಗೆ ಥಾಟೇ ಬಂದಿರ್ಲಿಲ್ಲ. ನಾನು ಫುಲ್ ಹ್ಯಾಪಿ ಮೂಡಲ್ಲೇ ಇದ್ದೆ, ನಾನು ಪಾಪುನ ನೋಡ್ಕೊಂಡು ಆ ಮೂಡಲ್ಲೇ ನಾನು ಎಂಜಾಯ್ ಮಾಡ್ಕೊಂಡು ನಾನು ಇದ್ದೆ. ಓಕೆ, ಹಾಲು ಬರುತ್ತೆ, ಸೊ ಯಾಕೆ ತಲೆ ಕೆರೆಸ್ಕೊಳ್ಳೋದು ಅಂತೇಳಿ ನಾನು ಹಂಗೆ ನಾನು ಸುಮ್ಮನೆ ಬಿಟ್ಬಿಟ್ಟೆ. ಅದಾದ್ಮೇಲೆ ನನಗೆ ಮಾರನೇ ದಿವಸಕ್ಕೆ ಗೊತ್ತಾಯ್ತು ನನಗೆ ಹಾಲು ಬರ್ತಿಲ್ಲ ಅಂತೇಳಿ. ಸಿಸ್ಟರ್ಸ್ ಮತ್ತೆ ಡಾಕ್ಟರ್ಸ್ ಎಲ್ಲ ಬಂದು ಪಾಪುನ ಇಟ್ಕೊಂಡು ಹಾಲು ಕುಡ್ಸೋಕ್ಕೆಲ್ಲ ಟ್ರೈ ಮಾಡಿಸಿದ್ರು. ಪಾಪು ಚೆನ್ನಾಗಿ ಹಾಲು ಕುಡಿಯೋಕ್ಕೆಲ್ಲ ಮಾಡ್ತಾ ಇದ್ದ, ಬಟ್ ನನಗೆ ಹಾಲು ಬರ್ತಾ ಇರಲಿಲ್ಲ. ಓಕೆ, ಇವಾಗ ಬಂದಿಲ್ಲ ಅಂದ್ರೆ ಪರವಾಗಿಲ್ಲ, ಮಧ್ಯಾಹ್ನ ಕರು ಬರ್ತಿಲ್ಲ ಅಂದ್ರೆ ಸಾಯಂಕಾಲ ಕರು ಬರ್ತಿಲ್ಲ ಅಂದ್ರೆ ಇವತ್ತು ಅಷ್ಟ್ರಲ್ಲಿ ಬರುತ್ತೆ, ನೀವು ಫಸ್ಟ್ ತಿಂಡಿ ತಿನ್ನಿ ಅಂತೇಳಿ ನನಗೆ ತಿಂಡಿ ತಿನ್ನಕ್ಕೆ ಹೇಳಿದ್ರು. ಓಕೆ, ನಾನು ನೀನೇನು ಬರುತ್ತಲ್ಲ ಅಂತ ಅನ್ಕೊಂಡು ನಾನು ಹಂಗೆ ಸುಮ್ಮನೆ ಬಿಟ್ಟೆ. ಬಟ್ ಅವತ್ತೆಲ್ಲ ನನಗೆ ಬಂದೇ ಇಲ್ಲ. ಅದಾದ್ಮೇಲೆ ನೆಕ್ಸ್ಟ್ ಡೇಗೆನೆ ಏನಂದ್ರು ಅಂದ್ರೆ ಅವರು ಹಾಸ್ಪಿಟಲ್ ಅಲ್ಲಿ ಓಕೆ ಟ್ಯಾಬ್ಲೆಟ್ ಕೊಡ್ತೀನಿ, ಟ್ಯಾಬ್ಲೆಟ್ ತಗೊಳ್ಳಿ, ಆಗ ನಿಮ್ಗೆ ಮಿಲ್ಕ್ ಬರುತ್ತೆ ಅಂತಂದ್ರು. ಸರಿ ಅಂತೇಳಿ ನಾನು ಟ್ಯಾಬ್ಲೆಟು ತಗೊಂಡೆ, ಒಂದಿನ ತಗೊಂಡೆ, 2 ದಿನ ತಗೊಂಡೆ, ಒಟ್ಟು ನಾನು ಅಲ್ಲಿ 4 days ಇದ್ದೆ. ಓಕೆನಾ? 4 days ಅಲ್ಲೂ ನಾನು ಕಂಪ್ಲೀಟ್ ಆಗಿ ಡೈಲಿ ನಾನು ತಗೊಂತಾ ಇದ್ದೆ ಅಂದ್ರೆ 3 times ನಾನು ತಗೊಂತಾ ಇದ್ದೆ, ಬೆಳಿಗ್ಗೆ ಮಧ್ಯಾಹ್ನ ನೈಟು, ಬೆಳಿಗ್ಗೆ ಮಧ್ಯಾಹ್ನ ನೈಟು ಅಂತಂದ್ಬಿಟ್ಟು ನಾನು ಹಿಂಗೆ ತಗೊಂಡು ಬರ್ತಾ ಇದ್ದೆ. ನನ್ನ ಇಂಟೆನ್ಷನ್ ಏನಿತ್ತು ಅಂದ್ರೆ ಬಿಡು ಬರುತ್ತೆ. ಯಾಕೆ ಅಂತಂದ್ರೆ ನನ್ನ ತಂಗಿನ ನಾನು ನೋಡಿದ್ದೆ, ಅವಳಿಗೆ 1 day ಅಲ್ಲ, ಆ 1 day ಕಂಪ್ಲೀಟ್ ಆಗಿ ಬಂದಿರಲಿಲ್ಲ. ಅವ್ರ ಮಾರನೇ ದಿವಸಕ್ಕೆ ಅವಳಿಗೆ ಟ್ಯಾಬ್ಲೆಟ್ ಕೊಟ್ರು, ಟ್ಯಾಬ್ಲೆಟ್ ಕೊಟ್ಟು ಒಂದು 1/2 hour ಅವಳಿಗೆ ಮಿಲ್ಕ್ ಬರಕ್ ಸ್ಟಾರ್ಟ್ ಆಯ್ತು. ಓಕೆ, ನಾನು ಅದೇ ಮೈಂಡಲ್ಲೇ ನಾನು ಇದ್ದೆ. ಅದಾದ್ಮೇಲೆ 4 days ಆದ್ರೂ ಬರ್ಲಿಲ್ವಲ್ಲ, ನನ್ಗೆ ಅವಾಗ ಟೆನ್ಷನ್ ಸ್ಟಾರ್ಟ್ ಆಯ್ತು. ಅಂದ್ರೆ 3 days ನಂಗೆ ಕಂಪ್ಲೀಟ್ ಟೆನ್ಷನ್ ಅಂತಾನೆ ಅನ್ಕೊಳ್ಳಿ. ಓಕೆ, ಬರುತ್ತೆ ಅಂತ ಅನ್ಕೊಂಡು ಸುಮ್ಮನೆ ಇದ್ದೆ. 4th day ಬಂದು ಡಿಸ್ಚಾರ್ಜ್ ನನಗೆ. ಆಗ ನಾನು ಕೀರ್ತಿಗೆ ಹೇಳ್ತಾ ಇದ್ದೀನಿ, ನನ್ಗೆ ಹಾಲೇ ಬರ್ತಾ ಇಲ್ಲ, ಏನ್ ಮಾಡೋದು ಟ್ಯಾಬ್ಲೆಟ್ಸ್ ಏನು ತಗೊಂತಾನೆ ಇದ್ದೀನಿ ಆದ್ರೂ ಹಾಲು ಬರ್ತಿಲ್ಲ, ಯಾಕೆ ಅಂತಂದ್ಬಿಟ್ಟು ಕೀರ್ತಿಗೆ ಚೆನ್ನಾಗಿ ತಲೆ ತಿನ್ನಕ್ ಸ್ಟಾರ್ಟ್ ಮಾಡ್ಬಿಟ್ಟೆ. ಕೀರ್ತಿ ತಲೆ ತಿಂದ ಮೇಲೆ ನರ್ಸಗ್ ತಲೆ ತಿಂದೆ, ನರ್ಸಗ್ ಅವ್ರದೆಲ್ಲ ಮುಗಿದ್ಮೇಲೆ ಡಾಕ್ಟರ್ ತಲೆ ತಿನ್ನಕ್ ನಾನು ಸ್ಟಾರ್ಟ್ ಮಾಡ್ಬಿಟ್ಟಿದ್ದೆ. ಅದಾದ್ಮೇಲೆ ಅವರು ಓಕೆ ನೀವು ಡಿಸ್ಚಾರ್ಜ್ ಆಗ್ರಿ, ಇವತ್ತು ನಾನು ನಿಮ್ಗೆ ಸ್ಟ್ರಾಂಗ್ ಆಗಿರೋ ಮಾತ್ರೆ ಕೊಡ್ತೀನಿ, ಅವಾಗ ನಿಮ್ಗೆ ಪಕ್ಕ ಹಾಲು ಬಂದೇ ಬರುತ್ತೆ ಅಂತೇಳಿ ಕಳ್ಸಿದ್ರು. ಅಲ್ಲಿರೋ ಕೆಲಸ ಮಾಡೋ ಆಂಟಿ ಮತ್ತೆ ಅಜ್ಜಿಗಳು ಎಲ್ಲ ಏನಿದ್ರು ಅವರೆಲ್ಲ ಹೇಳ್ತಾ ಇದ್ದು, ಚೆನ್ನಾಗಿ ಸೊಪ್ಪು ತಿನ್ನು, ಅದಾದ್ಮೇಲೆ ಮಟನ್ ಚಿಕನ್ ತಿನ್ನು, ಅವಾಗ ನಿನ್ಗೆ ಹಾಲು ಪಕ್ಕ ಬಂದೇ ಬರುತ್ತೆ. ಯಾಕಂದ್ರೆ ನನ್ಗೆ 3 days ನನ್ಗೆ ಅಳಕ್ ಸ್ಟಾರ್ಟ್ ಎಲ್ಲ ಆಗ್ಬಿಟ್ಟಿತ್ತು. ಅಳೆ ತರ ಎಲ್ಲ ಮತ ಮಾಡ್ಕೊಂಡು ಒಂಥರ ಸಪ್ಪಗಿದ್ಕೊಂಡು ನನ್ಗೆ ಯಾವ್ದೋ ಲೋಕಕ್ಕೆ ಹೋಗೋ ತರ ನನ್ಗೆ ಆಗ್ಬಿಟ್ಟಿದ್ದೆ.
ಸೊ ಅವ್ರನ್ನ ನೋಡ್ಬಿಟ್ಟು ಓಕೆ ನೀನ್ ಟೆನ್ಷನ್ ತಗೊಂಡ್ಬೇಡ, ಇದೇ ತರ ತುಂಬಾ ಜನಕ್ಕಾಗಿದೆ ನಿನ್ಗೊಬ್ಳಿಗೆಲ್ಲ, ಪಕ್ಕ ಬಂದೇ ಬರ್ತೆ, ನೀನ್ ಈ ತರ ಟ್ರೈ ಮಾಡು, ಆ ತರ ಟ್ರೈ ಮಾಡು, ಇಷ್ಟು ದೊಡ್ಡ ಕಾಫಿ ಲೋಟ ತಗೋ, ಮತ್ತೆ ಬ್ರೆಡ್ ತಿನ್ನು, ಚೆನ್ನಾಗಿ ಬ್ರೆಡ್ ತಿನ್ನು, ಇದೇ ತರ ಸೊಪ್ಪು ಮತ್ತೆ ಈ ತರ ಹೇಳಿ ಕಳ್ಸಿದ್ರು ನನ್ಗೆ, ಓಕೆನಾ. ಬಟ್ ನನ್ಗೆ ಆ ಟೈಮಲ್ಲಿ ಅವ್ರು ಹೇಳಿದ್ದು ನನ್ಗೆ ಯಾವ್ದೂ ನನ್ನ ತಲೆಲೇ ಕೂರ್ತಾ ಇರ್ಲಿಲ್ಲ, ಏನು ಏನೇನೋ ಹೇಳ್ತಾ ಇದಾರಲ್ಲ, ಏನು ಬರುತ್ತಾ ಬರಲ್ವಾ, ಟ್ಯಾಬ್ಲೆಟ್ ಎಲ್ಲ ಬರ್ತಾ ಇಲ್ಲ, ನಿದ್ರಲ್ಲೆಲ್ಲ ಬರುತ್ತಾ ಬರುತ್ತಾ ಅಂತ ಅಂದ್ಬಿಟ್ಟು, ಸರಿ ಓಕೆ ಇಟ್ಸ್ ಓಕೆ ಅಂತ ಅನ್ಕೊಂಡು ನಾನು ಇವಾಗ ಮಾತ್ರೆ ಬೇರೆ ಸ್ಟ್ರಾಂಗ್ ಆಗಿ ಕೊಟ್ಟಿದ್ದಾರೆ, ಇವತ್ತು ಇಲ್ಲಾಂದ್ರೆ ನಾಳೆ ಬಂದ್ಬಿಡುತ್ತೆ, ಇವತ್ತು ಇಲ್ಲ ನಾಳೆ ಬಂದ್ಬಿಡುತ್ತೆ ಅಂತ ಅನ್ಕೊಂಡೆ ನಾನು, ಆ ಮೈಂಡ್ ಸೆಟ್ ಅಲ್ಲೇ ಇದೆ. ಅದು ಒನ್ ಡೇ ಆಯ್ತು, ಟೂ ಡೇ ಆಯ್ತು, ತ್ರೀ ಡೇ ಆಯ್ತು, ಕಂಪ್ಲೀಟ್ ಆಗಿ ನಂಗೆ ಬರಲಿಲ್ಲ, ಮನೆಗೆ ಬಂದು ಒಂದ್ ವೀಕ್ ಆದ್ರೂ ನನಗೆ ಬರಲಿಲ್ಲ. ಅದಾದ್ಮೇಲೆ ನಾವು ಡಾಕ್ಟರ್ಗೆಲ್ಲ ಕಾಲ್ ಮಾಡಿ ಕೇಳಿದ್ವಿ, ಡಾಕ್ಟರ್ ನಮ್ಗೆ ಈ ತರ ನನಗೆ ಈ ತರ ಮಿಲ್ಕೆ ಬರ್ತಾ ಇಲ್ಲ, ಒಂದ್ ಚೂರು ಬರ್ತಾ ಇಲ್ಲ ಅಂತ ಅವ್ರು ಹೇಳಿದ್ರು, ನೀರ್ ತರನಾದ್ರೂ ಬರ್ತಿದ್ಯಾ, ಅಟ್ಲೀಸ್ಟ್ ನೀರ್ ತರನಾದ್ರೂ ಬರ್ತಿದ್ಯಾ ಅಂತೆಲ್ಲ ಚೆಕ್ ಮಾಡಿ ಅಂತೆಲ್ಲ ಹೇಳಿದ್ರು. ನಂಗೆ ಯಾವ ತರನು ಬರ್ಲಿಲ್ಲ, ಫುಲ್ಲು ಅಂದ್ರೆ ಜೀರೋ ಸಪ್ಲೈ ಅಂತಾರಲ್ಲ, ನನಗೆ ಅದೇ ಸ್ಟೇಜ್ ಅಲ್ಲೇ ನಾನು ಇದ್ದೆ. ಅಪ್ ಟು ಅಲ್ಲಿ ಫೋರ್ ಡೇಸ್ ಆಯ್ತು, ಮನೆಗೆ ಬಂದು ಒಂದ್ ವೀಕ್ ಮೇಲೆ ಆಯ್ತು ನಂಗೆ ಬರ್ಲೇ ಇಲ್ಲ. ಅದಾದ್ಮೇಲೆ ಒಂದೇ ಏನಂತ ನನಗೆ ಆಗ್ಲಿಲ್ಲ, ನನಗೆ ಕಂಪ್ಲೀಟ್ ಆಗಿ ನನಗೆ ಏನೇನೋ ಥಿಂಕ್ ಮಾಡಕ್ಕೆ ಏನೇನೋ ಸ್ಟಾರ್ಟ್ ಮಾಡ್ಬಿಟ್ಟಿದೆ. ಯಾಕಂದ್ರೆ ಒಂದ್ ಮಗುಗೆ ಹಾಲು ಕೊಟ್ಟಿಲ್ಲ ಅಂದ್ರೆ ಇನ್ನೇನು ಅನ್ನೋ ಮೈಂಡ್ ಸೆಟ್ ನಾನು ಬಂದ್ಬಿಟ್ಟಿದ್ದೆ. ನಾನು ಇನ್ನೆಂತ ತಾಯಿ ಹಂಗೆ ಹೆಂಗೆ ಅಂತಲ್ಲ ನನಗೆ ಏನೇನೋ ಮೈಂಡ್ಗೆ ಅದು ಹೋಗ್ಬಿಟ್ಟಿತ್ತು. ಇವಾಗೇನೋ ಹ್ಯಾಪಿಯಲ್ಲಿ ನಿಂತ್ಕೊಂಡು ಏ ಅಂತ ಇದೀನಿ. ಬಟ್ ಆ ಟೈಮಲ್ಲಿ ಸೀರಿಯಸ್ ಆಗಿ ಹೇಳ್ತೀನಿ, ಅದು ಏನಿದೆ ಆ ಪೀರಿಯಡ್, ಬಟ್ ನಂಗೆ ಅದು ಹೇಳಕ್ಕಾಗ್ತಿಲ್ಲ, ನಾನು ಅಷ್ಟು ಸಫರ್ ಮಾಡ್ತಾ ಇದ್ದೆ. ಬೆಳಿಗ್ಗೆನೆ ಎದ್ದಿದ್ದೆ, ನನಗೆ ಅವತ್ತು ಏನ್ಕೋ ಗೊತ್ತಿಲ್ಲ, ನಾನು ಫುಲ್ ಅಳು ಬಂದ್ಬಿಟ್ಟಿತ್ತು, ನಾನು ಹತ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದೆ. ಆಗ ನಮ್ಮಅಮ್ಮ ಬಂದು ಓಕೆ ನೀನ್ ಯಾಕೆ ಕಳಿತಾ ಇದೆಯಾ, ಟ್ಯಾಬ್ಲೆಟ್ ಕೊಟ್ಟಿದ್ದಾರಲ್ಲ ತಗೊಂಡ್ರು ಯಾಕೆ ಬರ್ತಾ ಇಲ್ಲ, ಸರಿ ಆಯ್ತು ನಾನೊಂದು ಹೇಳ್ತೀನಿ ನೀನ್ ಟ್ರೈ ಮಾಡ್ತೀಯಾ, ನಿನ್ಗೆ ಇಷ್ಟ ಆದ್ರೆ ನೀನ್ ಟ್ರೈ ಮಾಡು ಓಕೆನಾ ಅಂತಂದ್ರು. ನಾನು ಸರಿ ಆಯ್ತು ಏನ್ ಹೇಳು ಅಂತಂದೆ. ಅವಾಗ ನಮ್ಮಅಮ್ಮ ಹೇಳಿದ್ರು, ನಮ್ಮ ಅಜ್ಜಿ ಅಂದ್ರೆ ನಮ್ಮ ಅಮ್ಮನ ಅಮ್ಮ ಅವರೆಲ್ಲ ನಮ್ಮ ಅಮ್ಮಂಗೆ ಏನ್ ಕೊಡ್ತಾ ಇದ್ರು ಹಾಲು ಇನ್ಕ್ರೀಸ್ ಆಗಕ್ಕೆ, ಏನೇನ್ ಟಿಪ್ಸ್ ಹೇಳ್ತಿದ್ರು, ಮತ್ತೆ ಏನೇನ್ ಕೊಡ್ತಾ ಇದ್ರು, ಅವ್ರದ್ದು ಫುಡ್ ಐಟಮ್ಸ್ ಏನಿತ್ತು ಅದೆಲ್ಲ ನನ್ಗೆ ಹೇಳಕ್ ಸ್ಟಾರ್ಟ್ ಮಾಡಿದ್ರು. ಈ ತರ ನಾವು ಮಾಡ್ತಿದ್ವಿ, ನಮ್ಗೆ ಇದರಿಂದ ನಮ್ಗೆ ಹಿಂಗ್ ಬಂತು, ಇಲ್ಲಾಂದ್ರೆ ನನ್ಗೆ ನಮ್ಮ ಅಮ್ಮಂಗೆ ಐದು ಜನ ಮಕ್ಳು ಓಕೆನಾ, ಅದಲ್ಲಿ ಇಬ್ರು ಇಲ್ಲ, ನಾವು ಮೂರ್ ಜನ ಇದೀವಿ, ಐದು ಜನ ಮಕ್ಳಿಗೆ ನಾನು ಇದೇನೆ ನಾನು ಮಾಡಿದ್ದು, ಸೊ ನೀನು ಒಂದ್ಸತಿ ಟ್ರೈ ಮಾಡು, ಯಾಕೆ ಬರಲ್ಲ, ಬಂದೇ ಬರ್ತೆ, ಒಂದ್ಸತಿ ಟ್ರೈ ಮಾಡು ಅಂತೇಳಿ ನಮ್ಮ ಅಜ್ಜಿ ಟಿಪ್ಸ್ನ ಎಲ್ಲ ನನಗೆ ನಮ್ಮಅಮ್ಮ ಹೇಳಕ್ ಸ್ಟಾರ್ಟ್ ಮಾಡಿದ್ರು. ಪರಿಸ್ಥಿತಿ ಹೆಂಗಿತ್ತು ಅಂತಂದ್ರೆ, ಯಾರೇ ಬಂದು ಏನೇ ಹೇಳಿದ್ರು, ಈಗ ಒಂದು ಹುಲ್ ತಿಂದ್ರೆ ನಿನ್ಗೆ ಹಾಲು ಬರುತ್ತೆ ಅಂತಂದ್ರೆ ನಾನು ಅದನ್ನು ತಿನ್ನಕ್ ನಾನು ರೆಡಿ ಆಗಿದ್ದೆ. ಬಿಕಾಸ್ ಆಫ್ ನನ್ನ ಮಗುಗೆ ನಾನು ಹಾಲು ಕೊಡಬೇಕು, ನಾನು ಅಷ್ಟು ಹುಚ್ಚಿ ಆಗ್ಬಿಟ್ಟಿದ್ದೆ, ನನ್ನ ಮಗುಗೆ ನಾನು ಹಾಲು ಕೊಡಬೇಕು, ನನ್ನ ಮಗುಗೆ ಹಾಲು ಕೊಡಬೇಕು, ಅದು ಬರಬೇಕು ಅನ್ನೋ ಮೈಂಡ್ ಸೆಟ್ ಅಲ್ಲೇ ನಾನು ಇದ್ಬಿಟ್ಟಿದ್ದೆ. ಟ್ಯಾಬ್ಲೆಟ್ನ ನಾನು ಎಲ್ಲೂ ಸ್ಟಾಪ್ ಮಾಡಿರ್ಲಿಲ್ಲ, ನಾನು ಕಂಟಿನ್ಯೂಸ್ ಆಗಿ ತಗೊಂತಾನೆ ಇದ್ದೆ. ಅವಾಗ ಕೀರ್ತಿನೂ ಚೆಕ್ ಮಾಡೋನು ಬಂದು ಟ್ಯಾಬ್ಲೆಟ್ಸ್ ತಗೊಂತಾ ಇದೀಯಾ ಅಂತೆಲ್ಲ ಚೆಕ್ ಮಾಡೋನು, ಮತ್ತೆ ಫೋನ್ ಮಾಡಿ ಕೇಳೋನು, ಯಾಕಂದ್ರೆ ನಾನು ಟ್ಯಾಬ್ಲೆಟ್ಸ್ ಆಗಲಿ ಮತ್ತೆ ಸಿರಪ್ ಆಗಲಿ ನಾನು ಎಲ್ಲದಕ್ಕೂ ಸ್ವಲ್ಪ ದೂರನೇ. ಬಟ್ ಮಗು ಅನ್ನೋ ವಿಷಯಕ್ಕೋಸ್ಕರ ನಾನು ಅದನ್ನ ನಾನು ದೂರ ಮಾಡಿರ್ಲಿಲ್ಲ, ನಾನು ಕರೆಕ್ಟಾಗಿ ನಾನು ತಗೊಂತಾ ಇದ್ದೆ. ಅವತ್ತು ಡೇ ಮಾರ್ನಿಂಗ್ ಬಂದು ಏನ್ ಮಾಡ್ಕೊಟ್ರು ಅಂದ್ರೆ, ಸಬಕ್ಕಿ ಸೊಪ್ಪು ಅಂತ ಬರುತ್ತಲ್ಲ, ಈಗ ಒಬ್ರೊಬ್ರು ಒಂದೊಂದು ಲ್ಯಾಂಗ್ವೇಜ್ ಅಲ್ಲಿ ಅಂದ್ರೆ ಒಬ್ರೊಬ್ರು ಒಂದೊಂದು ಊರಿನ ಕಡೆ ಬೇರೆ ಬೇರೆ ಹೆಸರು ಹೇಳ್ತಾರೆ. ಸೊ ನಾನು ಈ ಕಡೆನೋ ನಿಮ್ಗೆ ಫೋಟೋಸ್ನ ಶೇರ್ ಮಾಡ್ತೀನಿ, ಆಗ ನಿಮ್ಗೆ ಗೊತ್ತಾಗುತ್ತೆ. ಆ ಸೊಪ್ಪದು ನನಗೆ ರಸ ಕೊಟ್ರು ಓಕೆನಾ, ಅದು ರಸ ಹೆಂಗಿತ್ತು ಅಂತಂದ್ರೆ ತಿನ್ನಕ್ಕೆಲ್ಲ ಆಗಲ್ಲ, ಬಟ್ ಇಟ್ಸ್ ಓಕೆ, ನನ್ನ ಮೈಂಡ್ ಸೆಟ್ ನನ್ಗೆ ಹಂಗಾಗ್ಬಿಟ್ಟಿತ್ತು, ನಾನು ತಿನ್ಲೇಬೇಕು ಅಂತೇಳಿ ನನ್ಗದ್ ಮಾಡ್ಕೊಟ್ರು. ಹೆಂಗ್ ಮಾಡ್ಕೊಟ್ರು ಅಂದ್ರೆ, ಒಂದ್ ಸ್ವಲ್ಪ ಎಣ್ಣೆ ಮತ್ತೆ ಒಂದ್ ಸ್ವಲ್ಪ ಸಾಸಿವೆ ಮತ್ತೆ ಒಂದಿಷ್ಟು ಜೀರಿಗೆ ಹಾಕೋರು. ಇಷ್ಟು ಜೀರಿಗೆ ಯಾಕೆ ಅಂತಂದ್ರೆ ಡೈಜೆಸ್ಟ್ ಚೆನ್ನಾಗಾಗ್ಲಿ, ನನ್ಗಾಗ್ಲಿ, ಮತ್ತೆ ಪಾಪುಗೆ ಏನಾದ್ರು ಹಾಲು ಬಂದು ನನ್ಗೇನಾದ್ರು ಹಾಲು ಬಂತು ಅಂದ್ರೆ ಪಾಪುಗೂ ಸ್ವಲ್ಪ ಡೈಜೆಸ್ಟ್ ಆಗ್ಲಿ ಅಂತೇಳಿ ಒಂದಿಷ್ಟು ಜೀರಿಗೆ ಹಾಕೋರು. ಅದಾದ್ಮೇಲೆ ಒಂದಿಷ್ಟು ಬೆಳ್ಳುಳ್ಳಿ ಹಾಕೋರು. ಎಷ್ಟು ಅಂದ್ರೆ ಒಂದು ಕಂಪ್ಲೀಟ್ ಆಗಿ ಬೆಳ್ಳುಳ್ಳಿ ಇರುತ್ತಲ್ಲ, ಆ ಕಂಪ್ಲೀಟ್ ಒಂದು ಫುಲ್ ಕಂಪ್ಲೀಟ್ ಒಂದು ಬೆಳ್ಳುಳ್ಳಿನ ಚೆನ್ನಾಗಿ ಚೆಚ್ಚಿ ಅದನ್ನ ಎಣ್ಣೆಯಲ್ಲಿ ಅದೇ ಎಣ್ಣೆಯಲ್ಲಿ ಒಂದ್ ಸ್ವಲ್ಪ ಫ್ರೈ ಮಾಡಿ ಅದಾದ್ಮೇಲೆ ಅದು ಸಬ್ಬಕ್ಕಿ ಸೊಪ್ಪನ್ನ ಹಾಕಿ ಒಂದೆರಡು ನಿಮಿಷ ಬಾಡಿಸಿ, ಆಮೇಲೆ ಇನ್ನೊಂದು ಮರ್ತೋಗ್ಬಿಟ್ಟೆ, ಒಗ್ಗರಣೆಗೆ ಒಂದೇ ಒಂದು ಒಣ ಮೆಣಸಿನ್ಕಾಯಿ ಯೂಸ್ ಮಾಡೋರು, ಹಸಿ ಮೆಣಸಿನ್ಕಾಯಿನ ಯೂಸ್ ಮಾಡ್ತಿರ್ಲಿಲ್ಲ, ಒಣ ಮೆಣಸಿನ್ಕಾಯಿ ಮಾತ್ರ ಯೂಸ್ ಮಾಡೋರು. ಅದು ಒಂದೇ ಒಂದು ಹಾಕಿ ಅದಾದ್ಮೇಲೆ ನೀರ್ ಹಾಕಿ ಉಪ್ಪು ಹಾಕಿ ಬೇಯಿಸಕ್ಕೆ ಇಟ್ಕೊಟ್ಟಿರೋರು. ಅದೇನೈತೆ ಆ ನೀರು ಮತ್ತೆ ಅದು ಪಲ್ಯ ಏನಿದೆ ಸೊಪ್ಪಿನ ಪಲ್ಯ, ಅದು ಪಲ್ಯ ತರನೇ ಆಗಿರೋದು, ಅದನ್ನ ಸಪ್ರೇಟ್ ಮಾಡೋರು. ನೀರ್ನ ಸಪ್ರೇಟ್ ಮತ್ತೆ ಪಲ್ಯನ ಸಪ್ರೇಟ್ ಮಾಡೋರು. ಸೊಪ್ಪನ ನೀರ್ನ ಸಾಂಬಾರ್ ತರ ಹಾಕ್ಬಿಟ್ಟು ಸೈಡ್ ಡಿಶ್ಗೆ ಆ ಪಲ್ಯನ ಹಾಕಿ ಕೊಡೋರು ಓಕೆನಾ. ಇದೇ ನನ್ನ ರೆಗ್ಯುಲರ್ ಫುಡ್ ಅಂದ್ರೆ ಇದೇನೆ, ಅಪ್ ಟು 6 ಮಂತ್ಸ್ ವರ್ಗು ಇದೊಂದು ಡಿಶ್ ಮಾಡ್ಕೊಡೋರು. ಅದಾದ್ಮೇಲೆ ಇನ್ನೊಂದು ಏನು ಅಂತಂದ್ರೆ ಬೆಳ್ಳುಳ್ಳಿ ರೈಸ್, ಹಾ ಕರೆಕ್ಟ್, ಇನ್ನೊಂದು ಬಂದು ಬೆಳ್ಳುಳ್ಳಿ ರೈಸ್ ಅಂತ ಮಾಡ್ಕೊಡೋರು ಓಕೆನಾ.
ಅದು ಏನಿಲ್ಲ, ಅದನ್ನು ಸಿಂಪಲ್ ಎಣ್ಣೆ, ಸಾಸಿವೆ, ಜೀರಿಗೆ, ಮೆಣಸು, ಅದಾದ್ಮೇಲೆ ಒಂದಿಷ್ಟು ಬೆಳ್ಳುಳ್ಳಿ ಚೆನ್ನಾಗಿ ಚೆಚ್ಚಿಬಿಟ್ಟು ಫ್ರೈ ತರ ಮಾಡಿಬಿಟ್ಟು ಅದಕ್ಕೆ ಉಪ್ಪಾಕಿ ರೈಸ್ಗೆ ಕಲಸ್ಬಿಟ್ಟು ಕೊಡೋರು. ಅದೊಂದು ಡಿಶ್ ಕೊಡೋರು. ಅದಾದ್ಮೇಲೆ ವೀಕ್ಲಿ ಟ್ವೈಸ್ ಆರ್ ಅಥವಾ ಒನ್ ಡೇ ಅಷ್ಟೇನೆ ಚಿಕನ್ ಇಲ್ಲಂದ್ರೆ ಮಟನ್ ಕೊಡೋರು. ಕೆಲವರು ಹೇಳ್ತಾರೆ ಚಿಕನ್ ಮಟನ್ ಕೊಡಬಾರ್ದು ಅಂತ, ಇನ್ ಕೆಲವರು ಹೇಳ್ತಾರೆ ಮಟನ್ ಕೊಡಬಾರ್ದು ಅಂತೇಳಿ, ಇನ್ ಕೆಲವರು ಹೇಳ್ತಾರೆ ಏನೂ ಆಗಲ್ಲ ತಿನ್ಬಹುದು, ನನ್ನ ಮಗ ಸೌಂಡ್ ಮಾಡ್ತಾನೆ ಅವನೇ, ಏನೂ ಆಗಲ್ಲ ತಿನ್ಬಹುದು ಅಂತೆಲ್ಲ ಹೇಳೋರು. ಬಟ್ ನಮ್ಮನೇಲಿ ನಮ್ಮ ಅಜ್ಜಿ ನಮ್ಮ ಅಮ್ಮಂಗೆಲ್ಲ ಕೊಡೋರಂತೆ, ಸೊ ನನಗೂ ಕೊಡ್ತಾ ಇದ್ರು. ಅದಕ್ಕೂ ಅಷ್ಟೇನೆ, ಈಗ ಅದನ್ನು ಡಿಶ್ ನಾನು ನಿಮಗೆ ರೆಸಿಪಿ ಹೇಳ್ಬಿಡ್ತೀನಿ. ನಾರ್ಮಲ್ ಆಗಿ ಎಣ್ಣೆ, ಸಾಸಿವೆ, ಮತ್ತೆ ಏನು ಮೆಣಸು, ಜೀರಿಗೆ, ಬೆಳ್ಳುಳ್ಳಿ, ಏನೇ ಮಿಸ್ ಮಾಡ್ರು ಬೆಳ್ಳುಳ್ಳಿ ಅಂದ್ ಮಿಸ್ ಮಾಡ್ತಾ ಇರ್ಲಿಲ್ಲ, ಒಂದಿಷ್ಟಿಷ್ಟು ಬೆಳ್ಳುಳ್ಳಿ ಹಾಕೋರು. ಓಕೆನಾ, ಚೆನ್ನಾಗಿ ಚೆಚ್ಚಿಬಿಟ್ಟು ಹಾಕ್ತಿದ್ರು. ಅದಾದ್ಮೇಲೆ ಚಿಕನ್ ಇಲ್ಲ ಅಂದ್ರೆ ಮಟನ್, ಅದನ್ನ ಹಾಕಿ ನೀರಾಕಿ ಉಪ್ಪಾಕಿ ಅದನ್ನ ಬೇಯಿಸ್ಬಿಟ್ಟು ನೀರೆಲ್ಲ ಒಂದ್ ಕಡೆ ಸಪ್ರೇಟ್ ಮಾಡಿ, ಮಟನ್ ಎಲ್ಲ ಒಂದ್ ಸಪ್ರೇಟ್ ಮಾಡಿ ನೀರ್ನ ಹಾಕ್ಬಿಟ್ಟು ಮಟನ್ ಗೆ ಸೈಡ್ ಡಿಶ್ ತರ ಹಿಂಗ್ ಕೊಡೋರು, ಮಟನ್ ಇಲ್ಲ ಚಿಕನ್ ಈ ತರ ಕೊಡೋರು. ಓಕೆನಾ, ನಾ ಬೆಳಿಗ್ಗೆ ಮಧ್ಯಾಹ್ನ ನೈಟು ಇದೇನೆ ನನಗೆ ಓಡ್ತಾ ಇದ್ದಿದ್ದು, ಒಂದು ಸಬ್ಬಕ್ಕಿ ಸೊಪ್ಪು ನೀರು ಇಲ್ಲಾಂದ್ರೆ ಬೆಳ್ಳುಳ್ಳಿ ರೈಸ್, ಸಬ್ಬಕ್ಕಿ ಸೊಪ್ಪು ನೀರು ಬೆಳ್ಳುಳ್ಳಿ ರೈಸ್, ಸಬ್ಬಕ್ಕಿ ಸೊಪ್ಪು ನೀರು ಬೆಳ್ಳುಳ್ಳಿ ರೈಸ್, ಇದೇನೆ ನನಗೆ ಫುಡ್ಡೇ, ನನ್ಗೆ ಬೇರೆದು ಯಾವ್ದು ಇರ್ಲಿಲ್ಲ. ಮತ್ತೆ ವಾರದಲ್ಲಿ ಒಂದಿನ ಇಲ್ಲ ಎರಡು ದಿನ ಏನಂತಾರೆ ಇದು ಚಿಕನ್ ಮಟನ್ ಅದು ಅಷ್ಟೇನೆ ಕೊಡ್ತಾ ಇದ್ದಿದ್ದು. ಅಂಡ್ ಇನ್ನೊಂದು ಏನಪ್ಪ ಅಂತಂದ್ರೆ ಒಂದೊತ್ತು ಮಾಡಿಕೊಟ್ರೆ ಮತ್ತೆ ಅದನ್ನೇ ರಿಪೀಟ್ ಅಂದ್ರೆ ಅದನ್ನೇ, ಈಗ ಒಂದ್ ರೈಸ್ ಒಂದ್ ಸ್ವಲ್ಪ ಮಿಕ್ಸ್ ಬಿಡ್ತು ಅಂತ ಅನ್ಕೊಳ್ಳಿ, ಅದೇ ರೈಸ್ ಮಧ್ಯಾಹ್ನ ಕೊಡ್ತಾ ಇರ್ಲಿಲ್ಲ. ಬೆಳಿಗ್ಗೆ ಅದಾಯ್ತಾ, ಅದಾದ್ಮೇಲೆ ಮತ್ತೆ ತಿರ್ಗಾ ಮಧ್ಯಾಹ್ನ ಫ್ರೆಶ್ ಆಗಿ ಮಾಡ್ತಿದ್ರು, ಮಧ್ಯಾಹ್ನದಾಯ್ತಾ ಮತ್ತೆ ನೈಟ್ಗೂ ಅಷ್ಟೇ ಫ್ರೆಶ್ ಆಗಿ ಮಾಡ್ಕೊಡ್ತಾ ಇದ್ರು. ಸೊ ನನ್ ಫುಡ್ ರೊಟೀನ್ ಬಂದು 6 ಮಂತ್ಸ್ ನಂದು ಇದೇನೆ ಕಂಪ್ಲೀಟ್ ಆಗಿ ಇದ್ದಿದ್ದು, ಬೇರೆ ಏನು ನಾನು ತಿಂತಾ ಇರ್ಲಿಲ್ಲ, ಬೇರೆ ನಾನು ಯಾವ ಕಡೆನೂ ನಾನು ಗಮನ ಆರಿಸ್ತಾ ಇರ್ಲಿಲ್ಲ. ಮನೇಲಿ ಏನೇ ತಿಂತಾ ಇದ್ರು ಅವ್ರು ಏನೇ ಮಾಡಿದ್ರು ನಾನು ಆ ಕಡೆ ನಾನು ನೋಡ್ತಾನೆ ಇರ್ಲಿಲ್ಲ, ನನಗೆ ಆ ಕಡೆ ಮೈಂಡ್ ಹೋಗ್ತಾ ಇರ್ಲಿಲ್ಲ. ನನ್ನ ಮೈಂಡ್ ಫುಲ್ ನನ್ನ ಮಗನ ಕಡೆನೆ ಇದ್ದಿದ್ದು, ಅವನಿಗೆ ಹಾಲ್ ಬರ್ಬೇಕು ಅಂತೇಳಿ ಫುಡ್ ರೊಟೀನ್ ಬಂದು ನಂದು ಇದೇನಿದ್ದು. ಬೆಳಿಗ್ಗೆ ಎದ್ದಿದ್ದೇನೆ ಒಂದಿಷ್ಟು ದೊಡ್ಡ ಲೋಟದಲ್ಲಿ ಕಾಫಿ ಕೊಡೋರು, ಬ್ರೆಡ್ ಕೊಡೋರು, ನಿನ್ಗೆ ಎಷ್ಟು ಬ್ರೆಡ್ ಬೇಕೋ ಅಷ್ಟು ಬ್ರೆಡ್ ಆರಾಮಾಗಿ ತಿನ್ನು, ಇಲ್ಲ ಹೊಟ್ಟೆ ತುಂಬಾನೇ ಬ್ರೆಡ್ ತಿನ್ನು ಅಂತೇಳಿ ಬಿಟ್ಬಿಡೋರು. ಬೇರೆ ರೊಟೀನ್ಸ್ ಹೆಂಗಿತ್ತು ಅಂದ್ರೆ ಬೆಳಿಗ್ಗೆನೆ ಕಾಫಿ ಬ್ರೆಡ್, ಸೊಪ್ಪು ಸಾರು ಅಂದ್ರೆ ತಪ್ಪಾಗ್ಬಿಡುತ್ತೆ, ಸೊಪ್ಪು ನೀರು, ಆಮೇಲೆ ಬೆಳ್ಳುಳ್ಳಿ ರೈಸ್, ಇಲ್ಲಾಂದ್ರೆ ಮಧ್ಯಾಹ್ನ ಸೊಪ್ಪು ನೀರು, ಆಮೇಲೆ ತಿರ್ಗಾ ಮತ್ತೆ ನೈಟ್ಗೆ ಬೆಳ್ಳುಳ್ಳಿ ರೈಸ್. ಹಿಂಗೆ ಆ ಬೆಳ್ಳುಳ್ಳಿ ರೈಸ್, ಸೊಪ್ಪು ಸಾರು ಅದು ಎಕ್ಸ್ಚೇಂಜ್ ಆಗಿ ಬರೋದು, ಇಲ್ಲ ಮಧ್ಯಾಹ್ನ ಕೊಡೋರು, ಇಲ್ಲಾಂದ್ರೆ ಬೆಳಿಗ್ಗೆ ಕೊಡೋರು, ಇಲ್ಲಾಂದ್ರೆ ನೈಟ್ ಕೊಡೋರು, ಈ ತರ ಮಾಡ್ತಾ ಇದ್ರು. ಬಟ್ ಸೊಪ್ಪು ಸಾರು ಅದೇನಿದೆ ಸೊಪ್ಪು ನೀರು ಅದನ್ನ ಮಾತ್ರ ಡೈಲಿ ನನಗೆ 2 ಸತಿ ಕೊಟ್ಟೆ ಕೊಡೋರು, ಮಧ್ಯಾಹ್ನ ಬೆಳಿಗ್ಗೆನಾದ್ರು ಕೊಡೋರು, ಇಲ್ಲಾಂದ್ರೆ ಮಧ್ಯಾಹ್ನ ನೈಟ್ ಆದ್ರೂ ಕೊಡೋರು, ಇಲ್ಲಾಂದ್ರೆ ಬೆಳಿಗ್ಗೆ ನೈಟ್ ಈ ತರ ಕೊಡೋರು, ಅದಂತೂ ಮಿಸ್ಸೇ ಮಾಡ್ತಿರ್ಲಿಲ್ಲ, ಡೈಲಿ 2 ಟೈಮ್ ಕೊಟ್ಟೆ ಕೊಡೋರು. ಓಕೆನಾ, ಯಾವ ರೇಂಜ್ಗೆ ಆಗ್ಬಿಟ್ಟಿತ್ತೆ ಅಂದ್ರೆ ನಾನು ಆ ಸೊಪ್ಪು ನೋಡಿದ್ರೆ ನಂಗೆ ಆಗ್ತಾ ಇರ್ಲಿಲ್ಲ, ಏನ್ ಮಾಡೋದು, ತಿನ್ನಕ್ ಆಗ್ತಾ ಇರ್ಲಿಲ್ಲ, ಬಿಡಕ್ ಆಗ್ತಾ ಇರ್ಲಿಲ್ಲ, ನನ್ಗೆ ಒಂಥರ ಅನ್ಸ್ಬಿಟ್ಟಿರೋದು. ಓಕೆ, ನನ್ ಮಗನ್ ಮಕ್ಕ ನೋಡ್ಕೊಂಡು ನಾನು ತಿಂತಾ ಇದ್ದೆ. ಓಕೆ, ಅವನ್ ಹೊಟ್ಟೆ ತುಂಬೇಕಲ್ಲ, ಯಾಕಂದ್ರೆ ಅವ್ನು ಏನು ತಿನ್ನಂಗಿರ್ಲಿಲ್ಲ 6 ಮಂತ್ಸ್ ವರ್ಗೂ, ಬರೀ ಕಂಪ್ಲೀಟ್ ಆಗಿ ಹಾಲು ಮಾತ್ರ ಕುಡಿಬೇಕಿತ್ತಲ್ಲ. ಸೊ ನಾನು ಏನ್ ಮಾಡಿದೆ, ಅದನ್ನೇ ತಿಂತಾ ಇದ್ದೆ. ಓಕೆನಾ, ಅಂಡ್ ಯಾವಾಗ ಹಾಲು ನನಗೆ ಬಂತು ಅಂತ ಅಂದ್ಬಿಟ್ಟು ನಾನು ನಿಮ್ಗೆ ಹೇಳ್ತೀನಿ. ನನಗೆ ಹಾಲು ಬಂದು ಯಾವತ್ತು ಅಮ್ಮ ಮಾಡ್ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಫಸ್ಟ್ ಡೇ ನಾನು ತಿಂದೆ. ಬೆಳಿಗ್ಗೆನು ನಾನು ಅವತ್ತು ಕಂಪ್ಲೀಟ್ ಆಗಿ ನಾನು ಸೊಪ್ಪೆ ತಿಂದಿದ್ದು, ಬೇರೇನು ತಿಂದಿರ್ಲಿಲ್ಲ. ಮಾರನೇ ದಿವಸಕ್ಕೆ ಅಂದ್ರೆ ನಾನು ಟ್ಯಾಬ್ಲೆಟ್ ನಾನು ತಗೊಂತಾ ಇದ್ದೆ, ಅದ್ರ ಜೊತೆ ನಾನು ಟ್ಯಾಬ್ಲೆಟ್ ನಾನು ಮಿಸ್ ಮಾಡ್ತಾ ಇರ್ಲಿಲ್ಲ, ಟ್ಯಾಬ್ಲೆಟ್ ಸಹ ನಾನು ತಗೊಂತಾ ಇದ್ದೆ. ಅದಾದ್ಮೇಲೆ ಮಾರನೇ ದಿವಸ ಏನಾಯ್ತು, ನನಗೆ ಎದೆ ಎಲ್ಲ ಭಾರ ಆಗಕ್ ಸ್ಟಾರ್ಟ್ ಆಯ್ತು. ಬೆಳಿಗ್ಗೆನೆ ನಾನು ಹೇಳ್ತಾ ಇದ್ದೀನಿ, ಅಮ್ಮ ಯಾಕೋ ಗೊತ್ತಿಲ್ಲ ಎದೆ ಎಲ್ಲ ಒಂಥರ ಭಾರ ಆಗ್ತಾ ಇದೆ. ನಾನು ಅನ್ಕೊಂಡಿದ್ದೆ ನನಗೆ ಮನ್ಸಿಗೆಲ್ಲ ಹಾಕೊಂಡು ನನ್ಗೇನೋ ಆಗ್ಬಿಟ್ಟಿದೆ, ಓ ನನ್ಗೆ ಇದೆಲ್ಲ ಒಂಥರ, ಈಗ ಅಳೋ ಟೈಮಲ್ಲಿ ಹತ್ತಿಲ್ಲ ಅಂದ್ರೆ ಹೆಂಗೆ ಇದೆಲ್ಲ ಭಾರ ಆಗುತ್ತೆ ಅದೆಲ್ಲ ಅನ್ಸ್ತಿತ್ತಲ್ಲ, ಆ ತರ ನಂಗೆ ಭಾರ ಅನ್ನಿಸ್ತಾ ಇತ್ತು. ನನ್ಗೆ ಗೊತ್ತಿಲ್ಲ, ಯಾಕಂದ್ರೆ ಫಸ್ಟ್ ಟೈಮ್ ಅಲ್ಲ, ನನ್ಗೇನು ನಂಗೆ ಗೊತ್ತಾಗ್ಲಿಲ್ಲ. ಅಮ್ಮ ಇದ್ದವರು ಸರಿ ಪಾಪಗ್ ಹಾಲು ಕುಡ್ಸೋಡು, ಇವಾಗ್ಲಾದ್ರೂ ಹಾಲು ಬರುತ್ತಾ ನೋಡೋಣ ಅಂತಂದಾಗ ಸರಿ ಆಯ್ತು ಅಂತ ಅಂದ್ಬಿಟ್ಟು ಟ್ರೈ ಮಾಡಿದ್ವಿ. ಅವತ್ತು ಸೀರಿಯಸ್ ಆಗಿ ಹೇಳ್ತೀನಿ, ನನ್ಗೆ ನೀರ್ ತರ ಬರಕ್ ಸ್ಟಾರ್ಟ್ ಆಯ್ತು. ನನ್ಗೆ ಅದ್ ನೋಡಿದೀನಿ, ನನ್ಗೆ ಒಂಥರ ಖುಷಿ ಆಗುತ್ತೆ, ಅಯ್ಯೋ ಅಂತಂದ್ಬಿಟ್ಟು. ಯಾಕಂದ್ರೆ ಡಾಕ್ಟರ್ ಕೇಳ್ತಾ ಇದ್ರು, ನೀರ್ ತರ ಏನಾದ್ರು ಬರ್ತಿದ್ಯಾ, ನೀರ್ ತರ ಏನಾದ್ರು ಬರ್ತಿದ್ಯಾ ಅಂತ ಕೇಳೋರು. ಯಾಕಂದ್ರೆ ನೀರ್ ತರ ಬರ್ತಾ ಇದೆ ಅಂದ್ರೆ ಅದು ಬರುತ್ತೆ ಹಾಲು ಅನ್ನೋ ಸಿಂಬಲ್. ಓಕೆನಾ ಅಂತ ಕೇಳ್ತಿದ್ರಲ್ಲ, ನಂಗೆ ಫುಲ್ ಖುಷಿ ಆಗೋಯ್ತು. ಓಕೆ, ಎಸ್ ಬರ್ತಿದೆ ಅಂತೇಳಿ. ಅದಾದ್ಮೇಲೆ ಡಾಕ್ಟರ್ ಏನ್ ಹೇಳಿದ್ರು ಅಂದ್ರೆ, ನೀರ್ ತರ ಏನಾದ್ರು ಬರ್ತಿದೆ ಅಂತಂದ್ರೆ ಅದು ನೀರು
ಇವ್ರು ಬೇರೆದೇನೋ ಇರುತ್ತೇನೋ ಅಂತ ಅಂದ್ಬಿಟ್ಟು ಮಿಸ್ ಮಾಡಕ್ ಹೋಗ್ಬೇಡ, ಪಪ್ಪುಗೆ ಅದ್ ನೀರ್ನ ಕುಡಿಸ್ಬೇಕು ಅಂತಂದಿದ್ರು. ಸೊ ನನ್ನ ನೀರ್ ತರ ನೋಡಿದ್ದೇನೆ, ನಾನು ಏನ್ ಮಾಡಿದೆ, ನನ್ನ ಪಪ್ಪುಗೆ ಫೀಡ್ ಮಾಡಕ್ ನಾನು ಸ್ಟಾರ್ಟ್ ಮಾಡ್ಬಿಟ್ಟೆ. ಆಮೇಲೆ ಇನ್ನೊಂದೇನ್ ಗೊತ್ತಾ, ಡಾಕ್ಟರ್ ಹೇಳ್ತಾ ಇದ್ರು ಅವಾಗವಾಗ ಪಪ್ಪುಗೆ ಫೀಡ್ ಮಾಡ್ತಾ ಇರ್ಬೇಕು, ಹಾಲು ಬರ್ತಾ ಇದೆಯೋ ಬರ್ತಿಲ್ವೋ ಗೊತ್ತಿಲ್ಲ, ಬಟ್ ಕುಡಿಸ್ತಾನೆ ಇರ್ಬೇಕು ಪಾಪು ಅದನ್ನ ಹಿಂಗಂತಾನೆ ಇರ್ಬೇಕು ಅಂತ ಅಂದಿದ್ರು. ಓಕೆನಾ, ನಾನು ಅದು ಟೂ ಟೂ ಅವರ್ಸ್ ನಾನು ಒಂದ್ಸತಿ ಮಾಡಿಸ್ತಿದ್ದೆ. ಯಾವಾಗ ಯಾವಾಗ ಹಾಲು ಕುಡಿಸ್ತಾ ಇದ್ನೋ ಅವಾಗೆಲ್ಲಾನು ಅಂದ್ರೆ ನಾನು ಪೌಡರ್ ಬರ್ತಲ್ಲ ಹಾಲು ಪೌಡ್ರು ಅದನ್ನೇ ಕುಡಿಸ್ತಾ ಇದ್ದಿದ್ರು. ಡಾಕ್ಟರ್ ಕೊಟ್ಟಿದ್ರು ಹಬ್ಬ ಆ ಪೌಡರ್ ಬಾಕ್ಸ್ನ, ಸೊ ನಾನು ಅದನ್ನೇ ಕುಡಿಸ್ತಾ ಇದ್ದಿದ್ದು. ಓಕೆನಾ, ನಾನಂದ್ರೆ ನಾನು ಕುಡಿಸ್ತಾ ಇರ್ಲಿಲ್ಲ, ನಮ್ಮ ಅಕ್ಕ ನಮ್ಮ ಅಮ್ಮ ಕುಡಿಸ್ತಾ ಇದ್ರು. ಅದೇ ಟೂ ಟೂ ಅವರ್ಸ್ಗೆ ಒಂದ್ಸತಿ ಕುಡಿಸ್ಬೇಕು ಅಂತಂದಿದ್ರಲ್ಲ, ಯಾವಾಗ ಯಾವಾಗ ಕುಡಿಸ್ತೀವಿ, ಒಂದು ಫೈವ್ ಮಿನಿಟ್ಸ್ ಮುಂಚೆನೆ ನಾನು ಪಾಪುಗೆ ನನ್ನ ಬ್ರೆಸ್ಟ್ ಮಿಲ್ಕ್ ಕುಡಿಲಿ ಅಂತನ್ಬಿಟ್ಟು ಇಟ್ಕೊಂತಾ ಇದೆ. ಅದಾದ್ಮೇಲೆ ಎತ್ಕೊಂಡೋಗಿ ಅಮ್ಮನ ಕೈಲೋ ಅಕ್ಕನ ಕೈಲೋ ಕೊಡ್ತಿದ್ದೆ, ಅವರು ಹಾಲು ಕುಡಿಸ್ತಾ ಇದ್ರು. ಓಕೆನಾ, ಈ ತರ ನಾನು ಟ್ರೈ ಮಾಡ್ತಾ ಇದ್ದೆ. ನೀರ್ ತರ ಬಂದಿದ್ದೇನೆ ನನ್ನ ಮಗಂಗೆ, ಅದು ಟ್ರೈನಿಂಗ್ ತರ ಹಾಕ್ಬಿಟ್ಟಿತ್ತಲ್ಲ, ಫಸ್ಟ್ ಎಲ್ಲ ನಾನು ಟ್ರೈನಿಂಗ್ ತರ ಕೊಟ್ಟಿದ್ದೆ. ಸೊ ನೀರ್ ತರ ಬಂದಿದ್ದೇನೆ ನನ್ನ ಮಗನ್ ಫುಲ್ ಒಂಥರ ಹ್ಯಾಪಿ ಮೂಮೆಂಟ್ ಅನ್ನೋ ತರ ಕೈಯೆಲ್ಲ ಆಡ್ಸ್ಕೊಂಡು ಕಾಲೆಲ್ಲ ಆಡ್ಸ್ಕೊಂಡು ಅನ್ನೋ ತರ ಇದು ಮಾಡ್ತಾ ಇದ್ದ. ನನಗೂ ಓಕೆ ಹ್ಯಾಪಿ ಆಯ್ತು, ಇವಾಗ ನೀರ್ ಬಂತು, ಯಾವಾಗ ಹಾಲು ಬರುತ್ತೆ ಅಂತ ಅಂದ್ಬಿಟ್ಟು ನಾನು ಕಾಯ್ತಾ ಇದ್ದೆ. ಆ ಡೇ ಆಯ್ತು. ಅದಾದ್ಮೇಲೆ ನೆಕ್ಸ್ಟ್ ಡೇ ಮತ್ತೆ ತಿರ್ಗ ಅವತ್ತು ಅಷ್ಟೇ ಫುಲ್ ಸೊಪ್ಪು ನೀರು ಅಂತಾನೆ ಹೋದೆ. ಅದಾದ್ಮೇಲೆ ಮಾರನೇ ದಿವಸಕ್ಕೆ ನನಗೆ ಹಾಲು ಕಾಣಿಸ್ಕೊಂತು, ನನ್ನ ಕಣ್ಣವರೇ ನಾನು ನೋಡಿದೆ, ನನಗೆ ಹಾಲು ಕಾಣಿಸ್ಕೊಂತು. ಹಾಲು ಕಾಣಿಸ್ಕೊಂಡಿದ್ದೆ, ದೇವ್ರಿಗೆಲ್ಲ ಕೈ ಮುಗ್ದಿ ಮನೇಲೆಲ್ಲ ಹೇಳಿ ಕೀರ್ತಿಗೆಲ್ಲ ಫೋನ್ ಮಾಡಿ ಕೀ ನಂಗೆ ಫೈನಲ್ ಆಗಿ ಹಾಲು ಬಂತು ಅಂತ ಅಂದ್ಬಿಟ್ಟು ನನ್ಗೆ ಎಷ್ಟು ಖುಷಿಯಾಗಿದೆ ಅಂದ್ರೆ ಅಷ್ಟು ಖುಷಿಯಾಗಿದೆ, ನನ್ಗೆ ಹೇಳಕ್ ಆಗ್ತಾ ಇರ್ಲಿಲ್ಲ ಆ ಮಟ್ಟಕ್ಕೆ ನಾನು ಖುಷಿಯಾಗ್ಬಿಟ್ಟಿದ್ದೆ. ಓಕೆ, ಇದೇ ನಮ್ಗೆ ಹಾಲು ಬಂತಲ್ಲ, ಓಕೆ ಫೈನಲಿ ಅನ್ನೋ ತರ ನಾನು ಆ ಸ್ಟೇಜಲ್ಲಿ ಇದ್ದೆ. ಅದಾದ್ಮೇಲೆ ನನ್ನ ತಂಗಿ ಬಂದು ಹೇಳಿದ್ಲು, ಹಾಲು ಬರ್ತಿದೆ ಅಂದ್ಬಿಟ್ಟೆ ನೀನ್ ಹ್ಯಾಪಿ ಆಗೋದಲ್ಲ, ಹಾಲು ಇನ್ಕ್ರೀಸ್ ಆಗ್ಬೇಕು ಅಂತ ಅಂದ್ಲು. ಅವಾಗ ಏನು ಇವಳು ಈ ತರ ಹೇಳ್ತಿದ್ದಾಳಲ್ಲ, ಈ ಮೂಮೆಂಟ್ ಅಲ್ಲಿ ನಾನು ಹ್ಯಾಪಿ ಆಗಿದ್ದೀನಿ, ಇವಾಗೇನೋ ಬಂದು ತಲೆ ಮೇಲೆ ಕಲ್ಲೆ ತಕೋತಾರೆ ಏನೋ ಹೇಳ್ತಾ ಇದ್ದಾಳಲ್ಲ ಅನ್ನೋ ಮೈಂಡ್ ಸೆಟ್ ಅಲ್ಲಿ ನಾನಿದ್ದೆ. ಅದಾದ್ಮೇಲೆ ನನಗೆ ಗೊತ್ತಾಗಿತ್ತು ಏನಪ್ಪ ಅಂತಂದ್ರೆ, ಹಾಲು ಬರೋದು ಬೇರೆ ವಿಷಯ, ಹಾಲು ಇನ್ಕ್ರೀಸ್ ಆಗೋದು ಬೇರೆ ವಿಷಯ. ಓಕೆನಾ, ಈಗ ಎಷ್ಟೊಂದು ಜನ ನೋಡಿರ್ತೀರ ನೀವು, ಎಕ್ಸಾಂಪಲ್ ಆಗಿ ನನಗೆ 6 ಮಂತ್ಸ್ಗೆ ಹಾಲು ಮಗುಗೆ ಸಾಕಾಗಿಲ್ಲ, ಇಲ್ಲ 3 ಮಂತ್ಸ್ಗೆನೆ ಹಾಲು ಸಾಕಾಗಿಲ್ಲ ಅಂತೆಲ್ಲ ಹೇಳೋರು ತುಂಬಾ ಜನನೇ ಇದ್ದಾರೆ, ನೀವು ನೋಡಿರ್ತೀರ ಅನ್ಸುತ್ತೆ. ಸೊ ಆ ತರ ನನ್ನ ತಂಗಿ ಎಕ್ಸ್ಪ್ಲೇನ್ ಮಾಡಕ್ ಸ್ಟಾರ್ಟ್ ಮಾಡೋದ್ಲು. ಆಮೇಲೆ ನಮ್ಮ ಅಮ್ಮನು ಹೇಳಕ್ ಸ್ಟಾರ್ಟ್ ಮಾಡಿದ್ರು, ಹೌದು ಹಾಲು ಬಂದಿದ್ದೇನೆ ಇದೆಲ್ಲ, ಅದನ್ನ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು, ಅವಾಗ ಚೆನ್ನಾಗಿ ಹಾಲು ಕೂಡುತ್ತೆ ಅಂತ ನಮ್ಮಅಮ್ಮ ನನ್ನ ತಂಗಿ ನಮ್ಮ ಅಕ್ಕ ಎಲ್ಲ ಹೇಳಿದ್ರು. ಓಕೆ ಹೇಳ್ತಾ ಇದಾರಲ್ಲ, ಓಕೆ ಹೇಳ್ತಾ ಇದಾರಲ್ಲ ಇವರು ಅಂತಂದ್ಬಿಟ್ಟು ನಾನೇನ್ ಮಾಡಿದೆ, ನಾನು ಓಕೆ ಕಂಪ್ಲೀಟ್ ಆಗಿ ನಾನು ಅದನ್ನೇ ತಿನ್ನಕ್ ಸ್ಟಾರ್ಟ್ ಮಾಡಿದೆ. ಹೋಗ್ತಾ ಹೋಗ್ತಾ ಹೆಂಗಾಯ್ತು ಅಂದ್ರೆ, ಜಸ್ಟ್ ಒಂದ್ ವಾರಕ್ಕೆನೆ ನನ್ಗೆ ಯಾವ ರೇಂಜ್ಗೆ ಸ್ಟಾರ್ಟ್ ಆಯ್ತು ಅಂದ್ರೆ ಹಾಲು ಬರೋದು, ನನ್ನ ಪಾಪುಗೆ ಹಾಲು ಕುಡಿಸಿಲ್ಲ ಅಂದ್ರೆ ಫುಲ್ ಹಾಲು ಫುಲ್ ಸೋರ್ತಾನೆ ಇರೋದು, ಕಂಪ್ಲೀಟ್ ಆಗಿ ನಿಲ್ತಾನೆ ಇರಲಿಲ್ಲ, ಸೋರಿ ನನ್ನ ಡ್ರೆಸ್ ಎಲ್ಲ ನಂದು ನೆಂದೋಗ್ಬಿಟ್ಟಿರೋದು. ಆ ಮಟ್ಟಕ್ಕೆ ನನಗೆ ಹಾಲು ಕುಡಕ್ ಸ್ಟಾರ್ಟ್ ಆಗ್ಬಿಡ್ತು, ಅಷ್ಟು ನನಗೆ ಹಾಲು ಕುಡಕ್ ಸ್ಟಾರ್ಟ್ ಆಗೋಯ್ತು. ಮತ್ತೆ ನಾನು ಇದೇನೆ ನಾನು ಕಂಟಿನ್ಯೂ ಮಾಡ್ಕೊಂಡೋದೆ. ಯಾವ ರೇಂಜ್ಗೆ ಅಂತಂದ್ರೆ, ನನ್ನ ಬಟ್ಟೆ ಎಲ್ಲ ಫುಲ್ ನೆಂದೋಗಿ ನನ್ನ ಮಂಡಿಯವರೆಗೂ ನನಗೆ ಸೊರಕ್ ಸ್ಟಾರ್ಟ್ ಆಗ್ಬಿಟ್ಟಿರೋದು, ಆ ರೇಂಜ್ಗೆ ಬರ್ತಿತ್ತು ಹಾಲು ದೇವ್ರದಿಗೆ. ಇವತ್ತಿಗೂ ನನಗೆ ಹಾಲು ಚೆನ್ನಾಗೇ ಬರ್ತಿದೆ, ಈಗ ನನ್ನ ಮಗನಿಗೆ 1 ವರ್ಷದ ಮೇಲೆ 3 ತಿಂಗಳಾಗ್ತಾ ಇದೆ, ಇವತ್ತಿಗೂ ನಾನು ಚೆನ್ನಾಗಿ ಹಾಲು ಬರ್ತಿದೆ. ಅಂಡ್ ಇವತ್ತಿಗೂ ನಾನು ಅದು ಏನು ಸೊಪ್ಪು ನೀರು ಮತ್ತಿದು ಬೆಳ್ಳುಳ್ಳಿದೆಲ್ಲ ನಾನು ಕಂಟಿನ್ಯೂ ಮಾಡ್ತಾ ಇದೀನ ಅಂತಂದ್ರೆ, ಇವಾಗ ನಾನು ಅಷ್ಟು ನಾನು ಮಾಡ್ತಾ ಇಲ್ಲ, ಯಾಕೆಂದ್ರೆ ಈಗ ಅವನು ಊಟ ಮಾಡಕ್ಕೆಲ್ಲ ಸ್ಟಾರ್ಟ್ ಮಾಡಿದಾನೆ. 6 ಮಂತ್ಸ್ ಆದ್ಮೇಲೆ ನಾವು ಅದು ತಿನ್ಸಕ್ಕೆಲ್ಲ ಸ್ಟಾರ್ಟ್ ಮಾಡ್ತೀವಲ್ಲ, ಸೊ ನಾನು ಅವಾಗ 6 ಮಂತ್ಸ್ ಆಗುವಾಗ ಒಂದ್ ಸ್ವಲ್ಪ ಓಕೆ ಅದೆಲ್ಲ ಕಮ್ಮಿ ಮಾಡಿದೆ. 1 ಇಯರ್ ಆದ್ಮೇಲೆ ಓಕೆ ಈಗ ನಾನು ನಾರ್ಮಲ್ ಊಟನೇ ಮಾಡ್ಕೊಂಡು ನನ್ನ ಮನೇಲಿ ಏನ್ ಮಾಡ್ತಾರೆ ಅದನ್ನೇ ನಾನು ತಿನ್ಕೊಂಡು ಆರಾಮಾಗಿದ್ದೀನಿ. ಬಟ್ ನನ್ನ ಮಗಂಗೆ ಹಾಲು ಇವಾಗ ಚೆನ್ನಾಗಿ ಸಿಗ್ತಾ ಇದೆ. ಸೊ ಈಗ ನಿಮ್ಗೆ ಈಸಿಯಾಗಿ ಅರ್ಥ ಆಗೋ ತರ ಹೇಳ್ಬೇಕು ಅಂತಂದ್ರೆ ನಾನು ಒಂದಷ್ಟು ಟಿಪ್ಸ್ ಹೇಳ್ತೀನಿ, ನೀವು ಬೇಕಾ ನೋಟ್ ಮಾಡ್ಕೊಳ್ಳಂಗ್ರೆ ಮಾಡ್ಕೊಳ್ಳಿ ನೋಡಿ. ಓಕೆನಾ, ಏನು ಅಂತಂದ್ರೆ ಫಸ್ಟ್ ಸೊಪ್ಪು, ಏನ್ ಸಬ್ಬಕ್ಕಿ ಸೊಪ್ಪು, ಅದು ಹೆಸರು ಒಬ್ಬರೊಬ್ರು ಒಂದೊಂದರ ಹೇಳ್ತಾರೆ. ಸೊ ನಾನು ಮತ್ತೆ ಈ ಕಡೆನೋ ಆ ಕಡೆನೋ ನಿಮ್ಗೆ ಫೋಟೋಸ್ ಹಾಕ್ತೀನಿ, ನೀವು ನೋಡ್ಕೊಳ್ಳಿ. ಫಸ್ಟ್ ಬಂದು ಸಬ್ಬಕ್ಕಿ ಸೊಪ್ಪು, ಓಕೆನಾ. ನೆಕ್ಸ್ಟ್ ಬಂದು ಬೆಳ್ಳುಳ್ಳಿ. ಸಬ್ಬಕ್ಕಿ ಸೊಪ್ಪು ಬೆಳ್ಳುಳ್ಳಿ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಹಾಲು ಕುಡಕ್ಕೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದ್ರೆ ನಾನು ಅನುಭವಿಸಿದ್ದೀನಿ. ಸೊ ಹೇಳ್ತಾ ಇದ್ದೀನಿ, ಓಕೆನಾ. ಅದಾದ್ಮೇಲೆ ಮೆಣಸು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ಮೆಣಸು ಅಂತಂದ್ರೆ ಇಷ್ಟಿಷ್ಟು ಹಾಕೋದು ಅವೆಲ್ಲ ಇಲ್ಲ, ಒಂದೆರಡು ಹಾಕೊಳ್ತಾ ನೀವು ಬರ್ಬೇಕು, ಅದು ತುಂಬಾನೇ ಯೂಸ್ ಆಗುತ್ತೆ. ಓಕೆನಾ, ಅದಾದ್ಮೇಲೆ
ಚಿಕನ್ ಮಟನ್ ತಿನ್ನಿ ಓಕೆನಾ? ಒಬ್ರೊಬ್ರು ಮಟನ್ ತಿನ್ಬಾರ್ದು, ಅದು ತಿನ್ನಂಗಿಲ್ಲ, ಬಾಣ್ತಿರು, ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾರೆ. ಅದು ಓಕೆ, ನಿಮಗ್ ಬಿಟ್ಟಿದ್ದು, ತಿನ್ನೋರ್ ತಿನ್ನಿ ಓಕೆನಾ? ಯಾಕಂದ್ರೆ ನಾನು ಇದೆಲ್ಲಾನು ನಾನು ತಿಂದಿದ್ದೀನಿ, ಆ್ಯಂಡ್ ನನ್ ಚೆನ್ನಾಗಿ ಹಾಲು ಬಂದಿದೆ. ಸೊ ನಾನು ಹೇಳ್ತಾ ಇದ್ದೀನಿ, ನಾವು ಟ್ರೈ ಮಾಡೋದು ಬಿಡೋದು ನಿಮ್ಮ ಇಷ್ಟ. ಮಟನ್ನ ಕರ್ಮಿನ್ ತಿನ್ನಿ ಓಕೆನಾ? ಕರ್ಮಿನ್ ಯಾವಾಗ ಸ್ಟಾರ್ಟ್ ಮಾಡಿ ಅಂತಂದ್ರೆ, ಒಂದು ಪಾಪುಗೆ 1 ಮಂತ್ ಆದ್ಮೇಲೆ ಸ್ಟಾರ್ಟ್ ಮಾಡಿ. ಈಗ ನನಗೆ ಕರ್ಮಿನ್ ಅಂದ್ರೆ ನನಗೆ ಒಂಚೂರು ಇಷ್ಟ ಇಲ್ಲ, ಬಟ್ ಅದು ತಿಂದ್ರೆ ಹಾಲು ಬರುತ್ತೆ ಅಂತ ನಮ್ಮ ಮನೇಲೆಲ್ಲ ಹೇಳೋರು. ಸೊ ಅದಕ್ಕೋಸ್ಕರ ನಾನೇನ್ ಮಾಡ್ತಿದ್ದೆ ಅಂದ್ರೆ, ನಾನು ತಿನ್ನಕ್ ನಾನು ಸ್ಟಾರ್ಟ್ ಮಾಡಿದೆ. ಇವತ್ತಿಗೋಸ್ಕರ ನಮ್ಮ ಮನೇಲಿ ವಾರದಲ್ಲಿ ಒಂದ್ಸತಿ ಕರ್ಮಿನ್ ಮಾಡ್ತಾರೆ, ಬಿಕಾಸ್ ಆಫ್ ಪಾಪು. ಸೊ ಇವತ್ತಿಗೆ ಅದು ಮಾಡ್ತಾ ಇರ್ತಾರೆ, ನಾನು ಇವತ್ತಿಗೂ ನಾನು ಅದನ್ನ ತಿಂತಾ ಇರ್ತೀನಿ. ಕಾಫಿ ಕುಡೀರಿ, ಆಮೇಲೆ ಬ್ರೆಡ್ ತಿನ್ನಿ, ಅದರಲ್ಲೂ ಅಷ್ಟೇ ಹಾಲು ಇನ್ಕ್ರೀಸ್ ಆಗುತ್ತೆ ಅಂತ ಹಾಸ್ಪಿಟಲ್ ಎಲ್ಲ ಹೇಳ್ತಾ ಇದ್ರು. ಅಜ್ಜಿ ಆಂಟಿ ಅವ್ರು ಯಾರ್ಯಾರಿದ್ರು ಅವರೆಲ್ಲ ತುಂಬಾ ಜನ ಹೇಳ್ತಿದ್ರು. ಸೊ ಅದನ್ನ ನಾನು ಟ್ರೈ ಮಾಡಿದೆ. ಸೊ ನಾನು ಟ್ರೈ ಮಾಡಿರೋದ್ನ ನಾನು ನಿಮ್ಗೆ ಹೇಳ್ತಾ ಇರೋದು. ಟ್ರೈ ಮಾಡಿ ಗೈಸ್, ಯಾಕಂದ್ರೆ ನಿಮ್ಗೆ ರಿಸಲ್ಟ್ ಬಂದು ನಿಮ್ಗೆ ಪಟ್ ಅಂತ ಗೊತ್ತಾಗ್ಬಿಡುತ್ತೆ. ಒಂದು 2 ಡೇಸ್ ಅಥವಾ 3 ಡೇಸ್ ಅಲ್ಲಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ನನಗೆ 1 ಡೇಲೆ ನನಗೆ ಗೊತ್ತಾಗ್ಬಿಡ್ತು ಓಕೆನಾ? ಅದಾದ್ಮೇಲೆ ಟ್ಯಾಬ್ಲೆಟ್ ನುಂಗ್ತಾ ಇದೆ, ನಿಮ್ಗೆ ಟ್ಯಾಬ್ಲೆಟ್ ನುಂಗಿ ನಿಮ್ಗೆ ಬರ್ಲಿಲ್ವಾ ಅಂತ ಕೇಳಿದ್ರೆ, ನನ್ಗೆ ಟ್ಯಾಬ್ಲೆಟ್ ನುಂಗಿ ನಾನು ನಿಜ ಹೇಳ್ತೀನಿ, ನಾನು 15 ಡೇಸ್ ನಾನು ಟ್ಯಾಬ್ಲೆಟ್ ನುಂಗಿದ್ದು, 15 to 16 ಡೇಸ್ ಆಗೋಗಿರುತ್ತೆ. ನನಗೆ ಪ್ರಾಪರ್ ಆಗಿ ಡೇಸ್ ನನಗೆ ಗೊತ್ತಿಲ್ಲ, ಯಾಕಂದ್ರೆ ನಂಗೆ ಅಲ್ಲಿವರೆಗೂ ನಂಗೆ ಹಾಲು ಬಂದಿಲ್ಲ. ಟ್ಯಾಬ್ಲೆಟ್ಸ್ ನ ನುಂಗ್ಕೊಂಡು ಬರ್ತಾ ಇದ್ರು ನನಗೆ ಬಂದಿಲ್ಲ. ಇಲ್ಲಾಂದ್ರೆ ಟ್ಯಾಬ್ಲೆಟು ಒಂದು 20% ನನಗೆ ಸಪೋರ್ಟ್ ಮಾಡ್ತೋ ಅದು ನನಗೆ ಗೊತ್ತಿಲ್ಲ. ಬಟ್ ನನ್ನ ಪ್ರಕಾರ ಏನು ಅಂತಂದ್ರೆ, ಓಕೆ ಟ್ಯಾಬ್ಲೆಟ್ ಬಂದು ಒಂದು 20% ಸಪೋರ್ಟ್ ಮಾಡಿರಬಹುದು, ಇನ್ನು ಮಿಕ್ಕಿದು ಬಂದು ಅದೇನು ಸೊಪ್ಪು ಮತ್ತೆ ಬೆಳ್ಳುಳ್ಳಿ ಮತ್ತೆ ಇದೇನು ಮೆಣಸು ಅಂತ ಹಾಕೊಂಡು ತಿಂತಿದ್ವಲ್ಲ, ನನಗೆ ಅದು ತುಂಬಾನೇ ಸಪೋರ್ಟ್ ಮಾಡ್ತು. ನನಗೆ ಹೆಲ್ಪ್ ಆಗಿರೋತರ ಅಟ್ಲೀಸ್ಟ್ ನಿಮ್ಗೆ ಯಾಕಂದ್ರೆ ಒಬ್ರಿಗಾದ್ರೂ ಇದೇ ತರ ಹೆಲ್ಪ್ ಆದ್ರೆ ನಾನು ಹ್ಯಾಪಿ. ಏನಾದ್ರು ಹೆಲ್ಪ್ ಆಯ್ತು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಟ್ರೈ ಮಾಡಿದೆ ನಂಗೆ ಬಂತು ಅಂತ ಏನಾದ್ರು ಅಂದ್ರೆ ನನ್ನಷ್ಟು ಹ್ಯಾಪಿ ಆಗೋರು ಯಾರು ಇಲ್ಲ. ಯಾಕಂದ್ರೆ ನಾನು ಆ ಸ್ಟೇಜ್ ಎಲ್ಲ ನಾನು ದಾಟ್ಕೊಂಡು ಬಂದಿದ್ದೀನಿ. ಸೊ ಹಾಲು ಬರಲಿಲ್ಲ ಅಂದ್ರೆ ನಮ್ ಯಾವ ತರ ತಿಂಗ್ ಬರುತ್ತೆ, ನಮ್ ಪರಿಸ್ಥಿತಿ ಹೆಂಗಿರುತ್ತೆ ಅಂತಂದ್ಬಿಟ್ಟು ನನಗೆ ಗೊತ್ತು, ಯಾಕಂದ್ರೆ ಅದೆಲ್ಲ ನೋಡ್ಕೊಂಡು ಬಂದಿದ್ದೀನಿ. ಸೊ ಯಸ್, ನಿಮ್ಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ, ನಿಮ್ಗೆ ಯೂಸ್ಫುಲ್ ಆಗುತ್ತೆ. ಪ್ರತಿಯೊಂದೂ ಟ್ರೈ ಮಾಡಿ. 0 ಸಪ್ಲೈಯಿಂದ ಹಿಡಿದು ಫುಲ್ ಡ್ರೆಸ್ ಎಲ್ಲ ನೆಂದಿ ನನ್ನ ನೈಟಿ ನನ್ನ ಯಾವ ರೇಂಜಲ್ಲಿ ಅಂತಂದ್ರೆ, ನಿಮ್ಗೆ ಇನ್ನೊಂದು ಹೇಳ್ತೀನಿ, ನನ್ನ ಡ್ರೆಸ್ ಹಾಕೊಳ್ಳಕ್ಕೆ ನಮ್ಮ ಅಮ್ಮ ಬಿಡ್ತಾ, ಹಳೇ ನೈಟಿ ಕೊಡೋರು. ಡ್ರೆಸ್ ಎಲ್ಲ ಹಾಳಾಗ್ಬಿಡುತ್ತೆ, ಡ್ರೆಸ್ ಎಲ್ಲ ಹಾಳಾಗ್ಬಿಡುತ್ತೆ, ನೈಟಿ ಹಳೆ ನೈಟಿ ಹೋದ್ರೆ ಹೋಗ್ಲಿ ಅಷ್ಟು ಹಾಲು ಬರ್ತಿದೆ ಅಂತ ಅನ್ಕೊಂಡು ನಂಗೆ ಅವಾಗೆಲ್ಲ ಹಳೆ ನೈಟಿ ಹಾಕೊಂಡೆ ನಾನು ತಿರುಗ್ತಾ ಇದ್ದಿದ್ದು ಮನೆಯಲ್ಲಿ, ಅಷ್ಟು ಸೋರ್ತಾ ಇರೋದು. ಕಂಪ್ಲೀಟ್ ಆಗಿ 6 ಮಂತ್ಸ್ ವರೆಗೂ ನಾನು ನೈಟಿ ಹಾಕೊಂಡೆ ನಾನು ತಿರುಗ್ತಾ ಇದ್ದಿದ್ದು. ಅದು ಏನು ಚೆನ್ನಾಗಿರೋ ನೈಟಿ ಎಲ್ಲ ನಮ್ಮ ಅಮ್ಮ ಕೊಟ್ಟಿಲ್ಲ ನನಗೆ, ಹಳೆ ನೈಟಿನೇ ಹಾಕ್ಬಿಟ್ಟು ನನಗೆ ತಿರುಗಿಸ್ತಾ ಇದ್ರು. ಆ ರೇಂಜ್ ನನಗೆ ಹಾಲು ಸೋರಕ್ಕೆ ಸ್ಟಾರ್ಟ್ ಆಗಿತ್ತು. ಅದಾದ್ಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ, ನೀವು ಅವಾಗವಾಗ ಪಪ್ಪುಗೆ ಟೈಮ್ ಕರೆಕ್ಟ್ ಆಗಿ ನೀವು 2 ಅವರ್ಸ್ಗೆ ನೀವು ಪಪ್ಪುಗೆ ಚೆನ್ನಾಗಿ ಫೀಡ್ ಮಾಡ್ತಾ ಇರ್ಬೇಕು ಓಕೆನಾ? ಅದೂ ರೀಸನ್ ಆಗುತ್ತೆ, ಯಾಕಂದ್ರೆ ಫೀಡ್ ಮಾಡ್ತಾ ಇದ್ರೇ ಹಾಲು ಕೂಡೋದು ಅಂತಾರೆ, ಇಲ್ಲಾಂದ್ರೆ ಹಾಲು ಕೂಡಲ್ಲ ಅಂತಲ್ಲ ಅಂತ ಇರ್ತಾರೆ. ಸೊ ನೀವು ಏನು ಅದು ಮಂತ್ಸ್ ಏನಿದೆ, ಈಗ 1 to 3 ಮಂತ್ಸ್ ವರೆಗೂ 2 ಅವರ್ಸ್ಗೆ ಒಂದ್ಸತಿ ಕುಡಿಸ್ಬೇಕು, ಅದಾದ್ಮೇಲೆ 3 ಅವರ್ಸ್ಗೆ ಒಂದ್ಸತಿ ಕುಡಿಸ್ಬೇಕು, ಅದಾದ್ಮೇಲೆ 4 ಅವರ್ಸ್ಗೆ ಒಂದ್ಸತಿ ಕುಡಿಸ್ಬೇಕು ಅಂತೆಲ್ಲ ಬರ್ತಾ ಇರುತ್ತೆ. ಸೊ ನೀವು ಅದ್ರ ಪ್ರಕಾರ ನೀವು ಕುಡಿಸ್ಕೊಂಡು ಹೋಗ್ಬೇಕು, ಅವಾಗ್ಲೇ ನಿಮ್ಗೆ ಹಾಲು ಇನ್ಕ್ರೀಸ್ ಆಗ್ತಾ ಇರುತ್ತೆ. ಪ್ಲಸ್ ನೀವು ಈ ಟಿಪ್ಸ್ ಎಲ್ಲಾನು ಫಾಲೋ ಮಾಡ್ಕೊಂಡು ಬನ್ನಿ. ಅಂಡ್ ಇದು ಇದನ್ನ ಮಾತ್ರ ಫಾಲೋ ಮಾಡಿಬಿಟ್ಟು ಪಾಪುಗೆ ಟೈಮ್ ಯಾವಾಗ ಬೇಕಾವ ಕುಡ್ಸ್ಕೊಂಡು ನಾವು ಬರ್ತೀವಿ ಅಂತಂದ್ರೆ ಅದು ಆಗಲ್ಲ ಗೈಸ್. ಯಾಕಂದ್ರೆ ಹಾಸ್ಪಿಟಲ್ ಅಲ್ಲಿ ಹೇಳೋದು ಒಂದೇನೆ, ನೀವು ಕರೆಕ್ಟ್ ಆಗಿ ಟೈಮ್ ಪ್ರಕಾರ ನೀವು ಹಾಲು ಕುಡಿಸ್ತಾ ಇರ್ಬೇಕು. ಬರ್ತಾ ಬರಲ್ವೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಹಾಲು ಕುಡ್ಸಕ್ಕೆ ಟ್ರೈ ಮಾಡ್ತಾ ಇರಿ ಅಂತಾನೆ ಹೇಳೋರು. ಸೊ ನಾನು ಅದೇ ತರನೇ ಟ್ರೈ ಮಾಡಿದ್ದೀನಿ. ಅಂಡ್ ಇಷ್ಟನೇ ನನ್ನ ಒಂದು ಫೀಡಿಂಗ್ ಜರ್ನಿ ಬಂದು. ಅಂಡ್ ಥ್ಯಾಂಕ್ಫುಲ್ ಗಾಡ್ ಅಂತಾನೆ ಹೇಳ್ಬೋದು, ನನ್ಗೆ ಈಗ್ಲೂ ನನ್ಗೆ ತುಂಬಾನೇ ಚೆನ್ನಾಗಿ ಸಪ್ಲೈ ಆಗ್ತಿದೆ. ಅಂಡ್ ನನ್ನ ಟಿಪ್ಸ್ ಇಂದ ನಿಮ್ಗೆ ಯಾರಿಗಾದ್ರೂ ಹೆಲ್ಪ್ ಆಗಿದೆ ನನ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಓಕೆ ಗೈಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ, ನಾನು ನಿಮ್ಗೆ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.